ಶಿವಮೊಗ್ಗದಲ್ಲಿ ಹಳೆ ವೈಷಮ್ಯಕ್ಕೆ ಯುವಕನ ಬರ್ಬರ ಹತ್ಯೆಯಾಗಿದೆ. 21 ವರ್ಷದ ಯುವಕ ಹರ್ಷ ಕೊಲೆಯಾಗಿರುವಂತಹ ವ್ಯಕ್ತಿ ಶಿವಮೊಗ್ಗ ನಗರದ ಸೀಗೇಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ರಾತ್ರಿ 9:09 ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಗೃಹ ಸಚಿವರ ಜಿಲ್ಲೆಯಲ್ಲಿ ಹಿಂಸಾಚಾರ, ಗಲಾಟೆ, ದಳ್ಳೂರಿ, ಹತ್ಯೆ ಖಂಡಿಸಿ ಅಲ್ಲಲ್ಲಿ ಕಲ್ಲು ತೂರಾಟ, ವಾಹನಗಳಿಗೆ ಬೆಂಕಿ ಇಡಲಾಗಿದೆ. ಶಿವಮೊಗ್ಗದಲ್ಲಿ 21 ವರ್ಷದ ಯುವಕನ ಕೊಲೆ ಹಿನ್ನೆಲೆ ಶಿವಮೊಗ್ಗದ ಎಲ್ಲೆಡೆ ಈಗ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದ್ದು 144 ಸೆಕ್ಷನ್ ಅನ್ನು ಕೂಡ ಜಾರಿಗೊಳಿಸಲಾಗಿದೆ. ರಾತ್ರಿ 9:09 ಸಂದರ್ಭದಲ್ಲಿ ಯುವಕರ ಗುಂಪೊಂದು ಕಾರ್ನಲ್ಲಿ ಬಂತು. ಬಂದ ನಂತರದಲ್ಲಿ ಕೊಚ್ಚಿ ಕೊಲೆಗೈದಿದ್ದಾರೆ. ಆದರೆ ಇದು ಹಳೆ ವೈಷಮ್ಯ. 2 ವರ್ಷಗಳ ಹಿಂದೆಯೇ ಈ ಯುವಕನನ್ನು ಕೊಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ 10 ಲಕ್ಷಕ್ಕೆ ಮಾತುಕತೆಗಳನ್ನು ಕೂಡ ಆಗಲಾಗಿತ್ತು ಅನ್ನುವಂತಹ ಮಾತುಗಳನ್ನು ಸ್ವತಃ ಹತ್ಯೆಯಾಗಿರುವಂತಹ ಯುವಕ ಹರ್ಷ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದರೆ ಈ ಹತ್ಯೆಯ ಹಿಂದೆ ಯಾರಿದ್ದಾರೆ ಏನು ಅನ್ನೋದರ ಬಗ್ಗೆ ಸ್ಪಷ್ಟ ಮಾಹಿತಿ ಈಗಷ್ಟೇ ಪೊಲೀಸರ ಒಂದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಮಾಹಿತಿ ಸಿಕ್ಕಿದೆ ನಮಗೆ ಅನ್ನುವಂತಹ ವಿಚಾರವನ್ನು ಕೂಡ ಈಗಾಗಲೇ ಗೃಹ ಸಚಿವರು ಹಂಚಿಕೊಂಡಿದ್ದಾರೆ. 2 ವರ್ಷದ ಹಿಂದೆಯೇ 10 ಲಕ್ಷ ರೂಪಾಯಿಗೆ ಸುಪಾರಿ ಕೊಡಲಾಗಿತ್ತು. ಕೊಲೆಯಾದ ಯುವಕ ಹರ್ಷ ಸಂಬಂಧಿಕರ ಹೇಳಿಕೆ ಇದು. 2 ವರ್ಷಗಳ ಹಿಂದೆಯೇ ಕೊಲೆಗೆ ಸ್ಕೆಚ್ ಹಾಕಿದ್ರು, 10 ಲಕ್ಷ ರೂಪಾಯಿಯನ್ನು ಕೂಡ ಸುಪಾರಿ ಕೊಟ್ಟಿದ್ರು. ಅನ್ಯ ಕೋಮಿನಿಂದ ಈ ಸುಪಾರಿಯನ್ನು ಕೊಡಲಾಗಿತ್ತು ಅನ್ನುವಂತಹ ಆರೋಪವನ್ನು ಮಾಡ್ತಾರೆ ಹರ್ಷ ಸಂಬಂಧಿಕರು. ಇನ್ನೇನು ಸರ್ ಹೊಡೆದಾಕಿದ್ದಾರೆ, ಅದನ್ನೇ ಅಷ್ಟು ಬಿಟ್ರೆ ಇನ್ನೇನಿದೆ ಸರ್? ದ್ವೇಷನೇ ಸರ್. ಇಂದು ಇವ್ರನ್ನ ಹೊಡೆದಾಕರೆ ಮುಸ್ಲಿಂ ಅವರು, ಮುಂಚೆ 10 ಲಕ್ಷ ರೂಪಾಯಿ ಇವನಿಗೆ ನಾವು ಕಂಡಂಗೆ 2 ವರ್ಷದಿಂದಾನು ಇವನು ಹೊಡೆದಾಕರೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಬಿಟ್ಟು ಅವು 2 ವರ್ಷದಿಂದಾನು ಇವನಿಗೆ ಹಿಂದೂ ಅರ್ಶಿನ ಹೊಡೆದಾಕರನ್ನ ಬಾಮೈದನ್ನ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹಿಂದೂ ಸಂಘಟನೆಗಳು ಅವತ್ತಿಂದಾನು ಹೇಳ್ತಾ ಇದಾವೆ. ಇದರಿಂದ ಇವತ್ತು ಇದಾಗಿದೆ ಸರ್. ಯಾರು ಹೊಡೆದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಏನು ನಮ್ಮ ಪೊಲೀಸ್ ಸರ್ ಏನು ಇದು ಮಾಡ್ತಾರೆ ಅದಾದ್ಮೇಲೆ ನಮ್ಗೆ ಗೊತ್ತಾಗಬೇಕು ಸರ್. ಅದು 2 ವರ್ಷದಿಂದಾನು ಅದು ಇದ್ದೇ ಇದೆ. ಎಲ್ಲಾಗಿದ್ದು ಅಂತ ನಮಗೆ ಗೊತ್ತಿಲ್ಲ. ನ್ಯಾಯ ಕೊಡಿಸಿ. ಏನ್ ಗೊತ್ತಾ, ಯಾರ್ ಕೊಲೆ ಮಾಡಿದ್ದಾರೆ ಏನು ಎತ್ತ ಏನು ಗೊತ್ತಿಲ್ಲ ನಮ್ಗೆ. ದಯವಿಟ್ಟು ನೀವೆಲ್ಲ ಮೀಡಿಯಾದವ್ರು ಇದ್ದೀರಾ ಅಲ್ವಾ, ದಯವಿಟ್ಟು ನ್ಯಾಯ ಕೊಡಿಸಿ. ಇದೊಂದನ್ನೇ ನಾವು ಹೇಳೋದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರ್ ಇಂದ. ಶಶಿಧರ್, ಗೃಹ ಸಚಿವರು ಹೇಳ್ತಾರೆ ಈಗಾಗಲೇ ಸುಳಿವು ಸಿಕ್ಕಿದೆ, ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸ್ತೀವಿ ಅಂತ. ಸುಳಿವು ಸಿಕ್ಕಿದೆ ಅಂತ ಅಂದ್ರೆ ಯಾವ ರೀತಿಯಾಗಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತನಿಖಾ ಹಂತದಲ್ಲಿ ಏನ್ ಮಾಹಿತಿ ಸಿಗ್ತಾ ಇದೆ? ಖಂಡಿತವಾಗಿ ದಿವ್ಯ, ಈಗಾಗಲೇ ಏನು ಶಿವಮೊಗ್ಗದಲ್ಲಿ ಯುವಕನ ಹತ್ಯೆ ಪ್ರಕರಣ ನಡೆದಿತ್ತು. ಹಿನ್ನೆಲೆಯಲ್ಲಿ ಮುಂಜಾನೆ ಗೃಹ ಸಚಿವರು ಮೆಗನ್ ಆಸ್ಪತ್ರೆ ಶವಗಾರಕ್ಕೆ ಭೇಟಿ ನೀಡಿ ಆ ಮೃತದೇಹವನ್ನು ಪರಿಶೀಲನೆ ನಡೆಸಿದರು. ಜೊತೆಗೆ ಆತನ ಕುಟುಂಬಸ್ಥರಿಗೆ ಕೂಡ ಸಾಂತ್ವನ ಹೇಳಿದರು. ನಾವು ಇವಾಗ ಮೆಗನ್ ಆಸ್ಪತ್ರೆ ಶವಗಾರದ ಬಳಿ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಆತನ ಸ್ನೇಹಿತರು ಕುಟುಂಬಸ್ಥರು ಜಮಾಯಿಸಿದ್ದಾರೆ, ನೀವು ನೋಡ್ಬೋದು. ಗೃಹ ಸಚಿವರು ಹೇಳೋ ಪ್ರಕಾರ ಈಗಾಗಲೇ ಅಂದರೆ ನಮಗೆ ಪೊಲೀಸ್ ಅವರಿಗೆ ಕ್ಲೂ ಸಿಕ್ಕಿದೆ, ಆರೋಪಿಗಳು ಯಾರು ಅನ್ನೋದು ಕೂಡ ಸದ್ಯದ ಮಾಹಿತಿಗೆ ಲಭ್ಯವಾಗಿದೆ. ಶೀಘ್ರದಲ್ಲೇ ಅವರನ್ನು ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಎಲ್ಲ ರೀತಿ ಅಂದರೆ ನಗರದಲ್ಲಿರುವಂಥ ಎಲ್ಲ ರೀತಿ ಸಿಸಿ ಕ್ಯಾಮ್ರಾ ಇರ್ಬೋದು, ಜೊತೆಗೆ ಬೇರೆ ಬೇರೆ ದಾಖಲೆಗಳನ್ನ ಕೂಡ ಸಂಗ್ರಹಿಸಿದ್ದೀವಿ ಅನ್ನೋದು ಮಾಹಿತಿಯನ್ನು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಅವ್ರನ್ನ ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನೋದನ್ನ ಗೃಹ ಸಚಿವರು ಹೇಳಿದ್ದಾರೆ. ಅಲ್ಲದೆ ಈಗಾಗಲೇ ಅವರ ಕುಟುಂಬಸ್ಥರು ಆರೋಪ ಮಾಡೋ ಪ್ರಕಾರ ಈಗಾಗಲೇ 2 ವರ್ಷದಿಂದ ಆತನ ಕೊಲೆಗೆ ಒಂದು ಸ್ಕೆಚ್ ನಡೆಸಲಾಗಿತ್ತು. ಅಂದರೆ ಆತನಿಗೆ ಕೊಲೆ ಮಾಡಿದ್ರೆ 2-10 ಲಕ್ಷ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಅನ್ಯ ಕೋಮಿನ ಗುಂಪು ಒಂದು ಮಾತಾಡ್ತಿತ್ತು. ಈ ಬಗ್ಗೆ ನಮಗೂ ಕೂಡ ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಿತ್ತು. ಆದರೂ ಕೂಡ ಪೊಲೀಸರು ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳಿಲ್ಲ ಅನ್ನೋದನ್ನ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇಲ್ಲಿ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಅವ್ರ ಕುಟುಂಬಸ್ಥರು ಮತ್ತು BJP ಕಾರ್ಯಕರ್ತರು, BJP ಜನಪ್ರತಿನಿಧಿಗಳು ಜಮಾಯಿಸಿದ್ದಾರೆ. ನಮ್ಮ ಜೊತೆಗೆ ಈ ಶಿವಮೊಗ್ಗದ ಸ್ಥಳೀಯ ಕಾರ್ಪೊರೇಟರಾದ ಮತ್ತು BJP ಮುಖಂಡರಾದ ಚನ್ನಬಸಪ್ಪ ಅವರಿದ್ದಾರೆ. ಸರ್, ಈಗ ಕೊಲೆ ಆಯಿತು, ಯಾಕೆ ಆಯಿತು ಅಂತ ಏನಾದರೂ ಗೊತ್ತಾಯ್ತಾ? ಆ ಹುಡುಗ ಯಾವ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದ? ನಮ್ದು ಹಣೆ ಬರ ಇಷ್ಟೇ ಕಣ್ರಿ, ಬೈಟ್ ಕೊಡೋದು. ಇದೇ ಸ್ಥಿತಿ ನಿರ್ಮಾಣ ಮಾಡ್ತೀರಿ ರಕ್ಷಣಾ ಇಲಾಖೆಯವರು? ಅವನೇನು ಪಾಪ ಮಾಡಿದನ್ರಿ? ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡದೆ ತಪ್ಪ ಈ ಸಮಾಜದಲ್ಲೇ? ಅವನೇನು ರೌಡಿ ಅಲ್ಲ, ದರೋಡೆಕೋರ ಅಲ್ಲ ಅವನು. ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತನಿಗೆ ಹತ್ಯೆಯಾಗಿದೆ. ನಿನ್ನೆ ಶಿವಮೊಗ್ಗದಲ್ಲಿ
ನಮ್ಮ ಒಬ್ಬ ಬಹಳ ಒಳ್ಳೆ ಕಾರ್ಯಕರ್ತ ಸಜ್ಜನ 22-23 ವರ್ಷದ ಹುಡುಗ ಮದುವೆನೂ ಕೂಡ ಆಗಿಲ್ಲ ತುಂಬ ಪ್ರಾಮಾಣಿಕ ಅವನಿಗೆ ನಿನ್ನೆ ಮುಸಲ್ಮಾನ್ ಗುಂಡಾಗಳು ಕೊಲೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಎಂದೂ ಕೂಡ ಈ ಮುಸಲ್ಮಾನರ ಬಾಲ ಬಿಚ್ಚಿರಲಿಲ್ಲ ಆದರೆ ಮೊನ್ನೆ ಈ ಧ್ವಜದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಇಳಿಸಿ ಭಗವದ್ ಧ್ವಜವನ್ನು ಏರಿಸಿದರೆ 50 ಲಕ್ಷ ಶಾಲ್ಗಳನ್ನು ಕೇಸರಿ ಶಾಲನ್ನು ಸೂರತ್ತಿಂದ ತಂದು ಹಂಚಿದರೆ ಆ ಲಾರಿಗಳು ನನಗೆ ಗೊತ್ತು ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಏನು ಹೇಳಿಕೆ ಕೊಟ್ಟರು ಅದು ಈ ಮುಸಲ್ಮಾನ್ ಗೂಂಡಾಗಳಿಗೆ ಒಂದು ರೀತಿಯ ಕುಮ್ಮಕ್ಕೆ ಸಿಕ್ಕಿದೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಈ ರೀತಿ ಗೂಂಡಾಗಿರಿ ನಾವು ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅದನ್ನು ದಮನ ಮಾಡ್ತೇವೆ ಯಾವ ಆ ಯುವಕನಿಗೆ ಆ ಕೊಲೆ ಆಗಿದೆ ಅವ್ರ ಮನೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ನಾವೇ ನಮ್ಮ ಸಂಘಟನೆಯಿಂದನೇ ಅದನ್ನು ಜವಾಬ್ದಾರಿ ತಗೊಂಡು ಅದನ್ನು ಮಾಡ್ತೀವಿ ಆದರೆ ಒಂದು ತುಂಬ ನೋವಿನಿಂದ ಹೇಳ್ತೇನೆ ಇಷ್ಟು ಧೈರ್ಯ ಗೂಂಡಾಗಳಿಗೆ ಮುಸಲ್ಮಾನ್ ಗೂಂಡಾಗಳಿಗೆ ಬಂದರೆ ಯಾಕೆಂದರೆ ಅದು ಶಿವಮೊಗ್ಗ ನಗರದವರು ಅಥವಾ ಹೊರಗಡೆಯಿಂದ ಬಂದಿರೋರು ಇನ್ನೂ ಈ ತನಿಖೆಯಿಂದ ಆಗಬೇಕು ನಾನು ಮನೆ ಮುಖ್ಯಮಂತ್ರಿಗಳ ಹತ್ರ ಗೃಹಮಂತ್ರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ ಅದ್ರ ಬಗ್ಗೆ ಏನೇನು ತನಿಖೆ ಆಗಬೇಕು ಅಂತ ತನಿಖೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ತನಿಖೆ ಮಾಡ್ತೀವಿ ನಾವು ಬಿಡೋದಿಲ್ಲ ಈ ರೀತಿ ಗೂಂಡಾಗಿರಿ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ಮುಂದುವರಿಯೋಕೆ ಅವಕಾಶ ನಾವು ಕೊಡಲ್ಲ ನೋಡೋಣ ಗೊತ್ತಿಲ್ಲ ನನಗೆ ಡಿ ಕೆ ಶಿವಕುಮಾರ್ ಹೇಳಿಕೆಯಿಂದ ಗೂಂಡಾಗಳು ಬಾಲ ಬಿಚ್ಚೋದಕ್ಕೆ ಆರಂಭ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತನ ಹತ್ಯೆಯನ್ನು ಮಾಡಲಾಗಿದೆ ಮುಸಲ್ಮಾನ ಗೂಂಡಾಗಳಿಂದ ಇದಾಗಿದೆ ಅಂತ ಸಚಿವ ಈಶ್ವರಪ್ಪ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೂರತ್ನಿಂದ ಧ್ವಜವನ್ನು ತರಿಸಿದ್ದಾರೆ ಕೇಸರಿ ಧ್ವಜವನ್ನು ತರಿಸಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಡೋ ಮೂಲಕವಾಗಿ ಪ್ರಚೋದನೆಯನ್ನು ಕೊಡಲಾಗಿದೆ ಡಿ ಕೆ ಶಿವಕುಮಾರ್ ಅವರಿಂದ ಅವರ ಹೇಳಿಕೆಯಿಂದಾಗಿ ಇದೆಲ್ಲವೂ ಕೂಡ ಆಗಿದೆ ಅಂತ ಆರೋಪಿಸ್ತಾರೆ ಸಚಿವ ಈಶ್ವರಪ್ಪ ಶಿವಮೊಗ್ಗದಲ್ಲಿ ನಮ್ಮ ಒಬ್ಬ ಬಹಳ ಒಳ್ಳೆ ಕಾರ್ಯಕರ್ತ ಸಜ್ಜನ 22-23 ವರ್ಷದ ಹುಡುಗ ಮದುವೆನೂ ಕೂಡ ಆಗಿಲ್ಲ ತುಂಬ ಪ್ರಾಮಾಣಿಕ ಅವನಿಗೆ ನಿನ್ನೆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಎಂದೂ ಕೂಡ ಈ ಮುಸಲ್ಮಾನರ ಬಾಲ ಬಿಚ್ಚಿರಲಿಲ್ಲ ಆದರೆ ಮೊನ್ನೆ ಈ ಧ್ವಜದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಇಳಿಸಿ ಭಗವದ್ ಧ್ವಜವನ್ನು ಏರಿಸಿದರೆ 50 ಲಕ್ಷ ಶಾಲ್ಗಳನ್ನು ಕೇಸರಿ ಶಾಲನ್ನು ಸೂರತ್ತಿಂದ ತಂದು ಹಂಚಿದರೆ ಆ ಲಾರಿಗಳು ನನಗೆ ಗೊತ್ತು ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಏನು ಹೇಳಿಕೆ ಕೊಟ್ಟರು ಅದು ಈ ಮುಸಲ್ಮಾನ್ ಗೂಂಡಾಗಳಿಗೆ ಒಂದು ರೀತಿಯ ಕುಮ್ಮಕ್ಕೆ ಸಿಕ್ಕಿದೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಈ ರೀತಿ ಗೂಂಡಾಗಿರಿ ನಾವು ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅದನ್ನು ದಮನ ಮಾಡ್ತೇವೆ ಯಾವ ಆ ಯುವಕನಿಗೆ ಆ ಕೊಲೆ ಆಗಿದೆ ಅವ್ರ ಮನೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ನಾವೇ ನಮ್ಮ ಸಂಘಟನೆಯಿಂದನೇ ಅದನ್ನು ಜವಾಬ್ದಾರಿ ತಗೊಂಡು ಅದನ್ನು ಮಾಡ್ತೀವಿ ಆದರೆ ಒಂದು ತುಂಬ ನೋವಿನಿಂದ ಹೇಳ್ತೇನೆ ಇಷ್ಟು ಧೈರ್ಯ ಗೂಂಡಾಗಳಿಗೆ ಮುಸಲ್ಮಾನ್ ಗೂಂಡಾಗಳಿಗೆ ಬಂದರೆ ಯಾಕೆಂದರೆ ಅದು ಶಿವಮೊಗ್ಗ ನಗರದವರು ಅಥವಾ ಹೊರಗಡೆಯಿಂದ ಬಂದಿರೋರು ಇನ್ನೂ ಈ ತನಿಖೆಯಿಂದ ಆಗಬೇಕು ನಾನು ಮನೆ ಮುಖ್ಯಮಂತ್ರಿಗಳ ಹತ್ರ ಗೃಹಮಂತ್ರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ ಅದ್ರ ಬಗ್ಗೆ ಏನೇನು ತನಿಖೆ ಆಗಬೇಕು ಅಂತ ತನಿಖೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ತನಿಖೆ ಮಾಡ್ತೀವಿ ನಾವು ಬಿಡೋದಿಲ್ಲ ಈ ರೀತಿ ಗೂಂಡಾಗಿರಿ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ಮುಂದುವರಿಯೋಕೆ ಅವಕಾಶ ನಾವು ಕೊಡಲ್ಲ ನೋಡೋಣ ಗೊತ್ತಿಲ್ಲ ನನಗೆ ಇಲ್ಲಿವರೆಗೂ ಶಿವಮೊಗ್ಗದಲ್ಲಿ ಮುಸಲ್ಮಾನ್ ಗೂಂಡಾಗಳಿಗೆ ಬಾಲ ಬಿಚ್ಚಲಿಕ್ಕೆ ಆಗಿರಲಿಲ್ಲ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಪ್ರಚೋದನಕಾರಿ ಹೇಳಿಕೆಯ ನಂತರದಲ್ಲಿ ಬಾಲ ಬಿಚ್ಚಲಿಕ್ಕೆ ಆರಂಭ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಶಿವಮೊಗ್ಗದಲ್ಲಿ ಅಶಾಂತಿ ಮೂಡಲಿಕ್ಕೆ ನಾನು ಬಿಡೋದಿಲ್ಲ ಗೂಂಡಾಗಿರಿ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ಅಂತ ಸಚಿವ ಈಶ್ವರಪ್ಪನವರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮುಸಲ್ಮಾನ ಗೂಂಡಾಗಳ ಒಂದು ಆಟ ಶುರುವಾಗಿದೆ ಹಿಂದೂ ಕಾರ್ಯಕರ್ತನ ಕೊಲೆಗೆ ಮುಸಲ್ಮಾನ ಗೂಂಡಾಗಳೇ ಕಾರಣ ನಮ್ಮ ಬಿಜೆಪಿ ಕಾರ್ಯಕರ್ತನ ಕೊಲೆ ಆಗಿದೆ ಮುಸಲ್ಮಾನ ಗೂಂಡಾಗಳಿಂದ ಕಾರ್ಯಕರ್ತರ ಹತ್ಯೆಯನ್ನ ಆರಂಭ ಮಾಡಿಕೊಂಡಿದ್ದಾರೆ ಆದರೆ ಇದನ್ನೆಲ್ಲ ಮುಂದುವರಿಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಈಶ್ವರಪ್ಪ ನಮ್ಮ ಒಬ್ಬ ಬಹಳ ಒಳ್ಳೆ ಕಾರ್ಯಕರ್ತ ಸಜ್ಜನ 22-23 ವರ್ಷದ ಹುಡುಗ ಮದುವೆನೂ ಕೂಡ ಆಗಿಲ್ಲ ತುಂಬ ಪ್ರಾಮಾಣಿಕ ಅವನಿಗೆ ನಿನ್ನೆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡಿದ್ದಾರೆ
ಶಿವಮೊಗ್ಗದಲ್ಲಿ ಎಂದೂ ಕೂಡ ಈ ಮುಸಲ್ಮಾನರ ಬಾಲ ಬಿಚ್ಚಿರಲಿಲ್ಲ. ಆದರೆ ಮೊನ್ನೆ ಈ ಧ್ವಜದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಇಳಿಸಿ ಭಗವಾ ಧ್ವಜವನ್ನು ಏರಿಸಿದರೆ 50 ಲಕ್ಷ ಶಾಲ್ಗಳನ್ನು ಕೇಸರಿ ಶಾಲನ್ನು ಸೂರತ್ತಿಂದ ತಂದು ಹಂಚಿದ್ದಾರೆ. ಆ ಲಾರಿಗಳು ನನಗೆ ಗೊತ್ತು. ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಏನು ಹೇಳಿಕೆ ಕೊಟ್ಟರು ಅದು ಈ ಮುಸಲ್ಮಾನ್ ಗೂಂಡಾಗಳಿಗೆ ಒಂದು ರೀತಿಯ ಕುಮ್ಮಕ್ಕೆ ಸಿಕ್ಕಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ರೀತಿ ಗೂಂಡಾಗಿರಿ ನಾವು ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಅದನ್ನು ದಮನ ಮಾಡ್ತೇವೆ. ಯಾವ ಆ ಯುವಕನಿಗೆ ಆ ಕೊಲೆ ಆಗಿದೆ, ಅವ್ರ ಮನೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ನಾವೇ ನಮ್ಮ ಸಂಘಟನೆಯಿಂದನೇ ಅದನ್ನು ಜವಾಬ್ದಾರಿ ತಗೊಂಡು ಅದನ್ನು ಮಾಡ್ತೀವಿ. ಆದರೆ ಒಂದು ತುಂಬ ನೋವಿನಿಂದ ಹೇಳ್ತೇನೆ, ಇಷ್ಟು ಧೈರ್ಯ ಗೂಂಡಾಗಳಿಗೆ, ಮುಸಲ್ಮಾನ್ ಗೂಂಡಾಗಳಿಗೆ ಬಂದರೆ, ಯಾಕೆಂದರೆ ಅದು ಶಿವಮೊಗ್ಗ ನಗರದವರು ಅಥವಾ ಹೊರಗಡೆಯಿಂದ ಬಂದಿರೋರು, ಇನ್ನೂ ಈ ತನಿಖೆಯಿಂದ ಆಗಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಗೃಹಮಂತ್ರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ, ಅದ್ರ ಬಗ್ಗೆ ಏನೇನು ತನಿಖೆ ಆಗಬೇಕು ಅಂತ ತನಿಖೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ತನಿಖೆ ಮಾಡ್ತೀವಿ, ನಾವು ಬಿಡೋದಿಲ್ಲ. ಈ ರೀತಿ ಗೂಂಡಾಗಿರಿ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ಮುಂದುವರಿಯೋಕೆ ಅವಕಾಶ ನಾವು ಕೊಡಲ್ಲ. ನೋಡ ಗೊತ್ತಿಲ್ಲ ನನಗೆ. ಶಿವಮೊಗ್ಗದಲ್ಲಿ ಇಲ್ಲಿಯವರೆಗೂ ಮುಸಲ್ಮಾನ್ ಗೂಂಡಾಗಳು ಬಾಲ ಬಿಚ್ಚಿರಲಿಲ್ಲ, ಈಗ ಆರಂಭ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಡಿ ಕೆ ಶಿವಕುಮಾರ್ ಅವರ ಪ್ರಚೋದನಕಾರಿ ಹೇಳಿಕೆ. ಧ್ವಜವನ್ನ ಸೂರತ್ನಿಂದ ತರಿಸಿದ್ರು, ಲಾರಿ ಯಾವುದು ಅನ್ನೋದು ಗೊತ್ತು. ಈ ರೀತಿಯ ಪ್ರಚೋದನಕಾರಿ ಹೇಳಿಕೆನ ಕೊಟ್ಟ ನಂತರದಲ್ಲಿ ಈ ಬೆಳವಣಿಗೆಗಳು ಆಗಿದೆ. ಆದರೆ ಇದನ್ನೆಲ್ಲ ದಮನ ಮಾಡ್ತೀವಿ ಅಂದಿದ್ದಾರೆ ಈಶ್ವರಪ್ಪ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರ್ರಿಂದ. ಶಶಿಧರ್, ಮುಸಲ್ಮಾನ ಗೂಂಡಾಗಳಿಂದ ಈ ಒಂದು ಹತ್ಯೆ ಆಗಿದೆ ಅಂತ ಈಶ್ವರಪ್ಪ ಅವರು ಹೇಳ್ತಾರೆ, ಅಂದ್ರೆ ಯಾರಿಂದ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನುವರೆಗೂ ಸುಳಿವು ಸಿಕ್ಕಿಲ್ಲ, ಅದರ ಬಗ್ಗೆ ನಾವು ಮಾಹಿತಿ ಪಡಿತಾ ಇದ್ದೀವಿ, ತನಿಖೆ ನಡೆಸ್ತಾ ಇದ್ದೀವಿ ಅಂತ ಗೃಹ ಸಚಿವರು ಹೇಳ್ತಾರೆ. ಈಶ್ವರಪ್ಪನವರು ಈ ಹೀಗೆ ಇವರೇ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಯಾವ ಆಧಾರದ ಮೇಲೆ? ಖಂಡಿತವಾಗಿಯೂ ದಿವ್ಯಾ, ಏನು ಈ ಹಿಂದೆ ನಡೆದಂಥ ಎಲ್ಲ ಅಂದರೆ ಶಿವಮೊಗ್ಗದಲ್ಲಿ ನಡೆದಂಥ ಎರಡು ಕೋಮಿನ ನಡುವೆ ನಡೆದಂಥ ಘಟನೆಗಳಲ್ಲಿ ಆ ಒಂದು ಕೋಮಿನ ಯುವಕರ ಗುಂಪೇ ಹತ್ಯೆ ಮಾಡಿದೆ. ಹೀಗಾಗಿ ಈಶ್ವರಪ್ಪ ಅವರು ಪದೇ ಪದೇ ಹೇಳ್ತಿರ್ತಾರೆ, ಅಂದರೆ ಮುಸಲ್ಮಾನ್ ಗೂಂಡಗಳೇ ನಮ್ಮ ಹಿಂದೂ ಯುವಕರ ಮೇಲೆ ದಾಳಿ ಮಾಡ್ತಾರೆ, ಹತ್ಯೆ ಮಾಡ್ತಿದ್ದಾರೆ ಅಂತ. ಬೆಂಗಳೂರಲ್ಲಿ ರುದ್ರೇಶ್ ಹಿಂದೆ ಆದಂಥ ರುದ್ರೇಶ್ ಹತ್ಯೆ ಇರ್ಬೋದು, ಮತ್ತು ಶಿವಮೊಗ್ಗದಲ್ಲಿ ಹಿಂದೆ ಕೂಡ ಹಲವು ಬಾರಿ ಹಿಂದೂ ಯುವಕರು ಹಿಂದೂ ಮುಖಂಡರ ಹತ್ಯೆ ಆಗಿದೆ. ಈಗ ನಿನ್ನೆ ಕೂಡ ಏನು ಹಿಂದೂ ಯುವಕ ಆದಂಥ ಹರ್ಷನ ಕೊಲೆಯಾಗಿದೆ. ಹಿನ್ನೆಲೆಯಲ್ಲಿ ಅವರಿಗೆ ಸಿಕ್ಕಂಥ ಮಾಹಿತಿ ಆಧಾರದ ಮೇಲೆ ಈ ರೀತಿ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ಕೂಡ ಅವರ ಸಂಬಂಧಿಕರು ಇರ್ಬೋದು, ಮತ್ತು ಸ್ಥಳೀಯ BJP ಮುಖಂಡರು ಇರ್ಬೋದು, ಆತನ ಸ್ನೇಹಿತರು ಇರ್ಬೋದು, ಅವರು ಕೂಡ ಸ್ಪಷ್ಟವಾಗಿ ಅದನ್ನೇ ಹೇಳ್ತಿದ್ದಾರೆ, ಮುಸ್ಲಿಂ ಯುವಕರ ಗುಂಪೇ ಈತನನ್ನು ಕೊಲೆ ಮಾಡಿದೆ. ಜೊತೆಗೆ ಇದು ಏನು ತಕ್ಷಣಕ್ಕೆ ನಡೆದಂಥ ಘಟನೆ ಅಲ್ಲ, ಇದು ಪೂರ್ವ ನಿಯೋಜಿತ ಕೃತ್ಯ. ಹಿಂದೆಯಿಂದನೂ ಕೂಡ ಈತನ ಕೊಲೆಗೆ ಸ್ಕೆಚ್ ಹಾಕಲಾಗ್ತಾ ಇತ್ತು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಆತನ ಕುಟುಂಬಸ್ಥರು ಮತ್ತು ಸ್ನೇಹಿತರು ಹೇಳ್ತಿದ್ದಾರೆ. ಅಂದರೆ ಆತನ ಕುಟುಂಬಸ್ಥರು ಒಂದು ಮಾತು ಹೇಳ್ತಿದ್ರು, 2 ವರ್ಷದಿಂದ ಈತನ ಕೊಲೆಗೆ ಒಂದು ಪೂರ್ವ ನಿಯೋಜಿತ ಕೃತ್ಯವನ್ನು ರೂಪಿಸಲಾಗಿದೆ, ಸಂಚನ ರೂಪಿಸಲಾಗಿದೆ. ಈತನ ಕೊಲೆ ಮಾಡಿದರೆ 10 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಮುಸ್ಲಿಮರು ಯುವಕರ ತಂಡ ಒಂದು ಹೇಳ್ತಾ ಇತ್ತು. ಈ ಬಗ್ಗೆ ನಮಗೂ ಕೂಡ ಮಾಹಿತಿ ಲಭ್ಯವಾಗಿತ್ತು, ಆದರೆ ಈ ಬಗ್ಗೆ ಪೊಲೀಸರಿಗೂ ಕೂಡ ತಿಳಿಸಿದ್ವಿ, ಆದರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ, ಆತನ ನಿನ್ನೆ ಕೊಲೆಯಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಆತನ ಕುಟುಂಬಸ್ಥರು ಹೇಳ್ತಿದ್ರು. ಈಶ್ವರಪ್ಪ ಅವರು ಕೂಡ ಆ ಎಲ್ಲ ಆಧಾರದ ಮೇಲೆ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಎನ್ನಲಾಗ್ತಾ ಇದೆ. ಜೊತೆಗೆ ಗೃಹ ಸಚಿವರು ಕೂಡ ಇವತ್ತು ಭೇಟಿ ನೀಡಿದರು, ಅಂದರೆ ಏನು ಘಟನೆ ಆದ ನಂತರ ಶಿವಮೊಗ್ಗಕ್ಕೆ ಭೇಟಿ ನೀಡಿ ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಆ ಘಟನೆ ನಡೆದ ಸ್ಥಳಕ್ಕೂ ಕೂಡ ಭೇಟಿ ನೀಡಿದ್ದಾರೆ, ಪೊಲೀಸ್ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಅವರು ಹೇಳೋ ಪ್ರಕಾರ ಸದ್ಯಕ್ಕೆ ಕ್ಲೂ ಸಿಕ್ಕಿದೆ, ಅಂದರೆ ಆರೋಪಿಗಳು ಯಾರು ಅಂತ ಕ್ಲೂ ಸಿಕ್ಕಿದೆ ನಾವು, ಆದರೆ ಯಾರು ಆರೋಪಿಗಳು ಅಂತ ಈಗ ಬಹಿರಂಗ ಪಡಿಸೋದಿಲ್ಲ, ಇನ್ನು ತನಿಖಾ ಹಂತದಲ್ಲಿದೆ. ಅವರನ್ನು ವಶಕ್ಕೆ ಪಡೆದ ನಂತರ ಪೊಲೀಸರು ಈ ಬಗ್ಗೆ ಎಲ್ಲ ಮಾಹಿತಿ ನೀಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದರೆ. ಆದರೆ ಓಕೆ, ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ.